ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರುವಿರಿ ಎಂದು ಭಾವಿಸುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯ ಶೀರ್ಷಿಕೆ ಏನಿದು ಕ್ರೆಡಿಟ್ ಸ್ಕೋರ್ ಸಾಲ ಬೇಕಿದ್ದರೆ ಕ್ರೆಡಿಟ್ ಸ್ಕೋರ್ನ ಮಹತ್ವತೆ ನಾವು ತಿಳ್ಕೊಬೇಕಾಗತ್ತೆ ಅನ್ನುವಂಥ ವಿಚಾರ ಬಹುತೇಕರಿಗೆ ತಮ್ಮ ವಿದ್ಯಾಭ್ಯಾಸದ ಒಂದು ಸಮಯದಲ್ಲಾಗಿರಲಿ ಶಾಲೆ ಅಥವಾ ಕಾಲೇಜಿನ ಸಮಯದಲ್ಲಿ ದಿನಗಳಲ್ಲಿ ಸ್ನೇಹಿತರ ಬಳಿ ಅಥವಾ ಗೆಳೆಯರ ಬಳಿ ದುಡ್ಡು ಕೇಳುವುದನ್ನು ನಾವು ಗಮನಿಸಿರ್ತಿದ್ವಿ ನಾವು ಸಹ ಕೆಲವು ಬಾರಿ ಹಣವನ್ನು ಸ್ನೇಹಿತರಿಗೆ ನೀಡಿರುವಂಥ ಒಂದು ನಿದರ್ಶನಗಳು ಇದೆ ಕೆಲವು ಬಾರಿ ನಮ್ಮ ಸ್ನೇಹಿತರು ಹಣವನ್ನು ಹಿಂದಿರುಗಿಸಿರುವಂಥ ಸಾಧ್ಯತೆಗಳು ಇರುತ್ತೆ ಹಾಗೂ ಇನ್ನೂ ಕೆಲವೊಮ್ಮೆ ಹಣವನ್ನು ನಾವು ಕೇಳಿದ್ರೂ ಸಹ ಕೊಡದೇ ಸತಾಯಿಸದಿರುವಂಥ ಒಂದು ಥರ ಒಂದು ಸಮಯ ಕೂಡ ಇರುತ್ತೆ ಸಾಲ ಕೇಳಿದ್ರೆ ನಾನು ನಾಳೆ ಕೊಡ್ತೀನಿ ಇವತ್ತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ನಾವೇ ಕೊಟ್ಟಂಥ ಒಂದು ದುಡ್ಡು ಏನಿದೆ ಅನ್ನೋದನ್ನೇ ಮರ್ತ್ಕೊಂಡು ಹೋಗುವಂಥ ಸನ್ನಿವೇಶಗಳನ್ನು ಸಹ ನಮ್ಮ ಒಂದು ಬಾಲ್ಯದ ನೆನಪನ್ನ ಮೆಲ್ಕು ಹಾಕಬೇಕಾದ್ರೆ ನಮಗೆ ಗೋಚರಿಸುವಂಥ ಒಂದು ಸಾಧ್ಯತೆ ಅಂತ ಹೇಳ್ಬೋದು ಆದರೆ ವಾಸ್ತವವಾಗಿ ಶ್ರೀಮಂತರ ಹುಡುಗರೇನ ಇದ್ದರೆ ಸಹ ಅವರು ದುಡ್ಡು ಕೊಡುವಂಥ ಸಂಗತಿ ಇದ್ದಲ್ಲಿ ಅಂದರೆ ಸಾಲವಾಗಿ ನೀಡಿದ್ದಲ್ಲಿ ಕೆಲವು ಬಾರಿ ಅವರು ಕೇಳಿ ಸಾಲವನ್ನು ಮತ್ತೆ ವಾಪಸ್ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇತ್ತು ಅಂದರೆ ಹಣವನ್ನು ಕೆಲವು ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಕೊಟ್ಟಂಥ ಹಣವನ್ನು ವಾಪಸ್ ಕೇಳೋದು ದೊಡ್ಡ ಒಂದು ಸಮಸ್ಯೆಯಾಗೂ ಇರ್ತಿತ್ತು ಕೆಲವು ಬಾರಿ ಸಾಲ ಕೊಟ್ಟಂತಹ ಗೆಳೆಯರು ಅಥವಾ ಗೆಳೆಯ ಶ್ರೀಮಂತನಾಗಿದ್ದಲ್ಲಿ ಅಥವಾ ಅವನು ಪೌರುಷವಂತನಾಗಿದ್ದಲ್ಲಿ ಸಹ ಹಣ ಕೇಳೋಕ್ಕೆ ಎಲ್ಲೋ ಒಂದು ಕಡೆ ಸಂಕೋಚ ಎದುರಾಗ್ತಾಯಿತ್ತು ಈಗ ಆ ಒಂದು ಸಮಯವನ್ನು ಬಿಟ್ಟು ನಾವೀಗ ಬೆಳೀತಾ ಹೋಗ್ತೀವಿ ನಮಗೆ ಉದ್ಯೋಗ ಸಿಗುತ್ತೆ ಅಂತ ಅಂದ ತಕ್ಷಣ ನಮ್ಮ ಬಳಿ ಉದ್ಯೋಗದ ಮೂಲಕ ನಾವು ಸಂಬಳವನ್ನು ಪಡ್ಕೊಳ್ತಾ ಹೋಗ್ತೀವಿ ನಮ್ಮ ಜೀವಿತಾವಧಿಯಲ್ಲಿ ಯಾವತ್ತಾದರೂ ಒಂದು ಸಲ ನಾವು ಸಾಲ ಮಾಡಲೇಬೇಕಾಗುತ್ತೆ ಅನ್ನೋದನ್ನು ಅದೊಂದು ಅಲ್ಲಗಳೆಯಲಾಗದ ಒಂದು ವಿಷಯ ಅಂತ ಹೇಳ್ಬೋದು ಮದುವೆಗಾಗಿರ್ಬೋದು ಅಥವಾ ವಾಹನದ ಒಂದು ಸಾಲ ಆಗಿರ್ಬೋದು ಅಥವಾ ಎಜುಕೇಷನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಸಾಲವಿರ್ಬೋದು ಮನೆ ಕಟ್ಟೋದಕ್ಕೆ ಪಡೆಯುವಂಥ ಸಾಲವಾಗಿರ್ಬೋದು ಈ ಥರ ಸಾಲ ಅನ್ನೋದು ವೈಯಕ್ತಿಕ ಜೀವನದಲ್ಲಿ ಎಲ್ಲರಿಗೂ ಸಹ ಒಂದು ಅಂಟುಕೊಂಡಂಥ ಒಂದು ವಿಷಯವಾಗಿದೆ ಅಂತ ಹೇಳ್ಬೋದು ಈಗ ಸಾಲ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಾವು ಇವಾಗ ನಾವು ಇರೋ ಇರುವಂಥ ಆಸ್ತಿ ಇದ್ದಲ್ಲಿ ಅದರ ದಾಖಲೆಗಳನ್ನು ನಾವೆಲ್ಲ ನೀಡ್ತೀವಿ ಅದಕ್ಕೆ ತಕ್ಕಂತೆ ಸಾಲವನ್ನೆಲ್ಲ ಕೊಡ್ತಾರೆ ಅನ್ನೋದಲ್ಲ ನಮ್ಗೆ ಗೊತ್ತಿರುವಂಥ ವಿಚಾರ ಆ ಕಾಲದಲ್ಲಿ ನಮಗೆ ಗೊತ್ತಿದ್ದ ಒಂದು ವಿಷಯ ಏನು ಅಂತಂದರೆ ನಾವು ಒಂದು ವೇಳೆ ಉದ್ಯೋಗಿಗಳಾಗಿದ್ದ ಬಳಿಕ ನಮಗೆ ಕ್ರೆಡಿಟ್ ಕಾರ್ಡ್ಗಳನ್ನು ನೀಡ್ತಾ ಇದ್ರು ಒಂದು ವಿಚಾರ ಆದರೆ ಈಗ ಈ ಕ್ರೆಡಿಟ್ ಕಾರ್ಡನ್ನ ಪಡಿಬೇಕು ಅಂತಂದರೆ ನಮಗೆ ಒಂದು ಕ್ರೆಡಿಟ್ ಸ್ಕೋರನ್ನು ನೀಡಲಾಗುತ್ತೆ ಏನಿದು ಕ್ರೆಡಿಟ್ ಸ್ಕೋರ್ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ಸುದೀರ್ಘವಾಗಿ ತಿಳಿದುಕೊಳ್ಳಲಿದ್ದೇವೆ ಎನ್ ಬಿ ಎಫ್ ಸಿ ಅಥವಾ ಬ್ಯಾಂಕ್ಗಳು ಏನಿದೆ ಈ ಬ್ಯಾಂಕ್ಗಳ ಮೊರೆ ಅಥವಾ ಎನ್ ಬಿ ಎಫ್ ಸಿ ಅನ್ನೋದನ್ನು ನಾವು ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತ ಹೇಳ್ತೀವಿ ಈ ಮುತ್ತೂಟ್ ಕಂ ಮುತ್ತೂಟ್ ಗೋಲ್ಡ್ ಲೋನ್ ಆಗಿರ್ಬೋದು ಮನಪುರಂ ಗೋಲ್ಡ್ ಲೋನ್ ಆಗಿರ್ಬೋದು ಬಜಾಜ್ ಫೈನಾನ್ಸ್ ಆಗಿರ್ಬೋದು ಈ ರೀತಿ ಹಲವಾರು ಹಣಕಾಸಿನ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳ ಮೂಲಕ ಕೂಡ ನೀವು ಸಾಲವನ್ನು ಪಡ್ಕೊಬೋದು ಇದನ್ನು ನಾವು ಎನ್ ಬಿ ಎಫ್ ಸಿ ಅಂತ ಕರಿತೀವಿ ಹಾಗೂ ಬ್ಯಾಂಕ್ಗಳಲ್ಲಿ ಸಹ ನಾವು ಸಾಲವನ್ನು ಪಡಿತೀವಿ ಈ ಎಲ್ಲ ಸಂಸ್ಥೆಗಳು ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಈ ಕ್ರೆಡಿಟ್ ಸ್ಕೋರ್ನ ಆಧಾರದ ಮೇಲೆ ನಿಮಗೆ ಸಾಲವನ್ನು ನೀಡುತ್ತೆ ಅನ್ನುವಂಥ ವಿಷಯ ಸಾಲವನ್ನು ಬಡ್ಡಿ ಸಮೇತ ಎಷ್ಟು ಪ್ರಾಮಾಣಿಕವಾಗಿ ನೀವು ಮರು ಪಾವತಿ ಮಾಡ್ತೀರಾ ಹಿಂದಿರುಗಿಸ್ತೀರಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಒಂದು ನಿರ್ಣಯ ಆಗುತ್ತೆ ಅನ್ನೋಂಥ ವಿಚಾರ ಈ ಒಂದು ಸಂಖ್ಯೆ ಕ್ರೆಡಿಟ್ ಸ್ಕೋರಿನ ಸಂಖ್ಯೆ ನಾವು ಗಮನಿಸಿ ನೋಡೋದಾದರೆ ಮುನ್ನೂರಿಂದ ತೊಂಬ ಒಂಬೈನೂರು ತನಕ ಇರುತ್ತೆ ಅತ್ಯಂತ ಹೆಚ್ಚಿನ ಕ್ರೆಡಿಟ್ ಸ್ಕೋರ್ ಇದ್ದವರಿಗೆ ಅತಿ ಬೇಗನೆ ಸಾಲ ಸಿಗುವಂಥ ಅವಕಾಶಗಳು ಕಲ್ಪಿಸಿಕೊಡಲಾಗುತ್ತೆ ಹಾಗೆ ಕೆಲವು ಬಾರಿ ಅತ್ಯುತ್ತಮ ಕ್ರೆಡಿಟ್ ಸ್ಕೋರ್ ಹೊಂದವರಿಗೆ ಸಾಲದಲ್ಲಿ ನೀಡುವಂಥ ಬಡ್ಡಿ ದರ ಏನಿದೆ ಅದರಲ್ಲೂ ಸಹ ಆಕರ್ಷಕ ವಿನಾಯಿತಿಗಳು ಸಹ ಸಿಗುತ್ತೆ ಅನ್ನುವಂಥ ವಿಚಾರ ಈಗ ಈ ಒಂದು ಕ್ರೆಡಿಟ್ ಸ್ಕೋರ್ನ ನಾವು ಹೆಂಗೆ ನೋಡಬೇಕು ಅಂದ್ರೆ ಬಹಳಷ್ಟು ಜಾಲತಾಣಗಳು ಲಭ್ಯವಿದೆ ಅದರಲ್ಲಿ ನೀವು ಉಚಿತವಾಗಿ ಈ ಕ್ರೆಡಿಟ್ ಸ್ಕೋರ್ನ ನೀವು ತಿಳ್ಕೊಬಹುದಾಗುತ್ತೆ ಮೊದಲ ಬಾರಿಗೆ ನೀವು ಕ್ರೆಡಿಟ್ ಕಾರ್ಡ್ ಖರೀದಿಸ್ತೀರ ಅಂದಾಗ ಆ ಕ್ರೆಡಿಟ್ ಕಾರ್ಡ್ ಗೆ ನಿಮಗೆ ಸೂಕ್ತವಾದಂಥ ಕ್ರೆಡಿಟ್ ಹಿಸ್ಟ್ರಿಗಳು ಇರೋದಿಲ್ಲ ಪೇಮೆಂಟ್ ಹಿಸ್ಟ್ರಿಗಳಿರೋದಿಲ್ಲ ಇರೋದಿಲ್ಲ ಈ ಹಿಂದೆ ನಿಮ್ಮ ಬಳಿ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಮತ್ತೆ ಇನ್ನೂ ಹೊಸದಾಗಿ ನೀವು ಸಾಲ ಪಡ್ಕೊಬೇಕು ಅದು ಪರ್ಸನಲ್ ಲೋನ್ ಆಗಿರ್ಬೋದು ಗೋಲ್ಡ್ ಲೋನ್ ಆಗಿರ್ಬೋದು ಅಥವಾ ಇತರೆ ಸಾಲವನ್ನು ಪಡಿಬೇಕು ಅಂದಾಗ ಅವರು ಈ ಹಿಂದೆ ನೀವು ಮಾಡಿದಂಥ ಸಾಲವನ್ನು ಎಷ್ಟರ ಅವಧಿಯಲ್ಲಿ ಇದನ್ನು ಸಂಪೂರ್ಣವಾಗಿ ನೀವು ತೀರಿಸಿದ್ದೀರಾ ಎಷ್ಟು ಪೇಮೆಂಟ್ ಇನ್ನೂ ಬಾಕಿ ಇದೆ ಆ ಪೇಮೆಂಟ್ ಹಿಸ್ಟ್ರಿಗಳ ಮಹತ್ವತೆ ಅದರ ಬಗ್ಗೆ ಎಲ್ಲ ಸುದೀರ್ಘವಾಗಿ ಈ ಸಂಸ್ಥೆಗಳು ಕಲೆ ಹಾಕುತ್ತೆ ಬ್ಯಾಂಕ್ ಆಗಿರ್ಬೋದು ಅಥವಾ ಎನ್ ಬಿ ಎಫ್ ಸಿಗಳಾಗಿರ್ಬೋದು ಅದಕ್ಕೆ ಪ್ರತ್ಯೇಕವಾದಂಥ ರೇಟಿಂಗ್ ಏಜೆನ್ಸಿಗಳನ್ನು ಸಹ ಆರ್ ಬಿ ಐ ಮುಖೇನ ತನ್ನ ನಿಯಂತ್ರಣದಲ್ಲಿ ಈ ಒಂದು ರೇಟಿಂಗ್ ಏಜೆನ್ಸಿಗಳನ್ನು ಸಹ ನಿರ್ವಹಣೆ ಮಾಡಿಕೊಂಡಿರುತ್ತೆ ಅನ್ನೋಂಥ ವಿಚಾರ ಈ ಸಂಸ್ಥೆಗಳ ಪೈಕಿ ಸಿಬಿಲ್ ಎಕ್ಸ್ಪೀರಿಯನ್ ಸಿ ಆರ್ ಐ ಎಫ್ ಹೈಮಾರ್ಕ್ ಮತ್ತು ಇಕ್ವಿಫ್ಯಾಕ್ಸ್ ಎಂಬಂತಹ ಐದು ಸಂಸ್ಥೆಗಳನ್ನು ಆರ್ ಬಿ ಐ ಗುರುತಿಸಿದೆ ಅನ್ನುವಂಥ ವಿಚಾರ ಈ ಒಂದು ಐದು ಸಂಸ್ಥೆಗಳೇನು ಮಾಡುತ್ತೆ ಅಂದರೆ ನಿಮ್ಮ ಕ್ರೆಡಿಟ್ ರೇಟಿಂಗ್ನ ಒಂದು ಕ್ರೆಡಿಟ್ ಸ್ಕೋರ್ ಏನು ಅನ್ನೋದನ್ನು ನಿರ್ಣಯಸೆ ನಿರ್ಣಯಿಸುತ್ತೆ ಅನ್ನೋವಂಥ ವಿಚಾರ ಕಡಿಮೆ ಅವಧಿಯಲ್ಲಿ ನಿಮಗೆ ಕ್ರೆಡಿಟ್ ಅಕೌಂಟ್ಗಳ ಮುಖಾಂತರ ಕ್ರೆಡಿಟ್ ಸ್ಕೋರನ್ನು ನೀವು ಪಡಿಬೇಕು ಅಂದಾಗ ಈ ಕ್ರೆಡಿಟ್ ಅಕೌಂಟ್ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ವಿಚಾರ ಹಾಗೆ ಕ್ರೆಡಿಟ್ ಕಾರ್ಡಲ್ಲಿ ಬಹಳಷ್ಟು ಬಗೆಗಳಿದ್ದಾವೆ ಒಂದು ವೇಳೆ ನಾವು ಹೇಳೋದಾದರೆ ಪೆಟ್ರೋಲ್ ಬಂಕಿಗೆ ಹೋದರೆ ಆ ಪೆಟ್ರೋಲನ್ನು ನಾವು ಹಾಕೋಕ್ಕಿಂತಲೇ ಪ್ರತ್ಯೇಕವಾದಂತಹ ಕ್ರೆಡಿಟ್ ಕಾರ್ಡ್ಗಳಿದ್ದಾವೆ ಹಾಗೆ ಶಾಪಿಂಗ್ ಮಾಡಬೇಕು ಅಂದರೆ ಸಹ ಪ್ರತ್ಯೇಕವಾದಂಥ ಕ್ರೆಡಿಟ್ ಕಾರ್ಡ್ಗಳು ನಮಗೆ ಲಭ್ಯವಿದೆ ಮನೆಗಳ ಮೇಲೆ ನಾವು ಸಾಲವನ್ನು ಪಡ್ಕೊಂಡು ಅಂದರೆ ಆಧಾರ್ ಆಧಾರಿತ ಮೇಲೆ ಆಸ್ತಿ ಮೇಲೆ ನಾವು ಸಾಲವನ್ನು ಸಹ ಪಡ್ಕೊಂಬೋದು ಅದನ್ನು ಮೋಟ್ಗೇಜ್ ಲೋನ್ ಅಂತ ಕರಿತೀವಿ ಈ ಎಲ್ಲ ಸಾಲಗಳಿಗೂ ಸಹ ಒಂದು ಅವಧಿ ಅನ್ನೋದಿರುತ್ತೆ ಲೆಂತ್ ಆಫ್ ಕ್ರೆಡಿಟ್ ಹಿಸ್ಟ್ರಿ ಅಂತ ಕರಿತೀವಿ ನಾವು ಇದಕ್ಕೆ ಈ ಲೆಂತ್ ಆಫ್ ಕ್ರೆಡಿಟ್ ಹಿಸ್ಟ್ರಿ ಯಾಕೆ ಬೇಕು ಅಂದರೆ ಸೊ ಆ ಒಂದು ಅವಧಿಗೆ ತಕ್ಕಂತೆ ಸೂಕ್ತವಾದ ಸಮಯದಲ್ಲಿ ಮಾಡಿದಂಥ ಒಂದು ಸಾಲಕ್ಕೆ ಬಡ್ಡಿಯನ್ನು ಕಟ್ತಾ ಹೋದಂಗೂ ತಿಂಗಳ ಕಂತಿಗೆ ಅನ್ವಯವಾಗಿ ಯಾವುದೇ ಒಂದು ತಿಂಗಳನ್ನ ಸ್ಕಿಪ್ ಮಾಡದೇ ಇದ್ದಲ್ಲಿ ಆ ಬಡ್ಡಿಯನ್ನು ಕಟ್ಟಬೇಕಾರೆ ಅಥವಾ ಇ ಎಮ್ ಐನ ಪೇ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಗೊಂದಲವಿಲ್ಲದೆ ಪ್ರತಿ ತಿಂಗಳು ಸಹ ಸತತವಾಗಿ ನೀವು ಅದನ್ನು ಕಟ್ತಾ ಹೋದ್ರಿಂದಾಗ ನಿಮಗೆ ಕ್ರೆಡಿಟ್ ಸ್ಕೋರ್ ತಕ್ಕ ಮಟ್ಟಿಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಈಗ ಕೊಲ್ಯಾಟ್ರಲ್ ಲೋನ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಕೊಲ್ಯಾಟ್ರಲ್ ಲೋನ್ ಅಂದರೆ ನಿಮಗೆ ಯಾವುದೇ ರೀತಿಯಾಗಿ ನೀವು ಸಾಲ ನಿಮ್ಮ ಕ್ರೆಡಿಟ್ ಸ್ಕೋ ಸ್ಕೋರ್ ಏನಿದೆ ಕಮ್ಮಿ ಆಗಿದೆ ಅಂತ ಅಂದಾಗ ನಿಮಗೆ ಮತ್ತು ಸಾಲದ ಅವಶ್ಯಕತೆ ಇದೆ ಅಂತಂದಾಗ ನೀವು ಈ ಕೊಲ್ಯಾಟ್ರಲ್ ಲೋನ್ ನ ಮೊರೆಗೆ ಹೋಗ್ಬೋದು ಇತ್ತೀಚಿನ ಸಮಯದಲ್ಲಿ ನೀವು ನೋಡೋದಾದರೆ ಎಫ್ ಡಿ ಮೇಲೆ ಸಹ ಸಾಲವನ್ನು ನೀಡುವಂಥ ಹಣಕಾಸಿನ ಯಂತ್ರಗಳು ಬಂದಿದೆ ಹಾಗೆ ನೀವು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ರಲ್ಲೇ ಮಾಡಿದರೆ ಮ್ಯೂಚುವಲ್ ಫಂಡಿಗೆ ಅದರ ಮೇಲೆ ಕೂಡ ನೀವು ಸಾಲವನ್ನು ಕೊಲೆ ಆಗಿ ಇಟ್ಕೊಂಡು ಆಗಿಟ್ಕೊಂಡು ನೀವು ತಗೊಂಬೋದಾಗುತ್ತೆ ಆದರೆ ಈ ಎಲ್ಲ ಹಣಕಾಸಿನ ಯಂತ್ರಕ್ಕೂ ಸಹ ತಕ್ಕಂತೆ ನೀವು ಎಷ್ಟು ಹೂಡಿಕೆ ಮಾಡಿದ್ರ ಅಥವಾ ಎಷ್ಟು ಎಫ್ ಡಿ ಇಟ್ಟಿದ್ರ ಆ ಒಂದು ಮೊತ್ತ ಏನಿದೆ ಆ ಮೊತ್ತ ನಿಮಗೆ ಬೇಕಾದಷ್ಟು ಸಾಲವನ್ನು ನೀಡದೇ ಇರುವಂಥ ಒಂದು ಸಾಧ್ಯತೆಗಳು ಸಹ ಇದರಲ್ಲಿ ಇರುತ್ತೆ ಅನ್ನೋದನ್ನು ನಾವು ಹೇಳಬೇಕು ನಾವು ಇಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇವೆ ಕೆಲವು ಬಾರಿ ನೀವು ನಿಮ್ಮ ಬಳಿ ಕಂಪನಿಗಳ ಷೇರುಗಳಿದ್ದರೂ ಸಹ ಷೇರಿನ ಒಂದು ಪ್ರ ಪ್ರಮಾಣಪತ್ರ ಅಥವಾ ಸರ್ಟಿಫಿಕೇಟ್ಸ್ಗಳನ್ನು ನೀವು ಕೊಟ್ಟು ಬ್ಯಾಂಕಿಗೆ ಅದರ ಮೇಲೆ ಸಹ ನೀವು ಸಾಲವನ್ನು ಪಡ್ಕೊಬೋದು ಇದರ ಒಂದು ಷೇರಿನ ಮೇಲೆ ಪಡೆಯುವಂಥ ಸಾಲದ ಬಡ್ಡಿ ದರ ಏನಿದೆ ಅದು ಬೇರೆ ಸಾಲದ ಬಡ್ಡಿ ದರಕ್ಕಿಂತ ತಕ್ಕ ಮಟ್ಟಿಗೆ ಕಮ್ಮಿ ಆಗಿರುತ್ತೆ ಅನ್ನುವಂಥ ವಿಚಾರ ಬಂಗಾರಕ್ಕೆ ನೀವು ತೊಳುವಂಥ ಸಾಲದ ಬಡ್ಡಿಗಿಂತಲೂ ಷೇರಿನ ಮೇಲೆ ಮಾಡುವಂಥ ಒಂದು ಸಾಲಕ್ಕೆ ಬಡ್ಡಿ ದರ ತುಂಬ ಕಮ್ಮಿ ಇರುತ್ತೆ ಅನ್ನುವಂಥ ವಿಚಾರ ಇವೆಲ್ಲದಕ್ಕೂ ನಿಮಗೆ ಮುಖ್ಯವಾಗಿ ಕೊಲಾಟ್ರಲ್ ಲೋನ್ ನಮ್ಮ ಮುಖೇನ ಕ್ರೆಡಿಟ್ ಅಂದರೆ ನೀವು ಸಾಲವನ್ನು ಪಡ್ಕೊಬೋದು ಹಾಗೆ ನಿಮ್ಮ ಒಂದು ಕ್ರೆಡಿಟ್ ಸ್ಕೋರನ್ನು ಹೇಗೆ ಹೆಚ್ಚಿಸ್ಬೋದು ಅದಕ್ಕೆ ಯಾವ ದಾರಿನ ಹಿಡಿಬೋದು ಅಂತಂದರೆ ಸಮಯಕ್ಕೆ ತಕ್ಕಂತೆ ಅಂದರೆ ಸಮಯಕ್ಕೆ ಅನುಗುಣವಾಗಿ ಮಾಡಿದಂಥ ಸಾಲಕ್ಕೆ ನೀವು ಬಡ್ಡಿನ ಕಟ್ತಾ ಹೋಗೋದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ ಅಲ್ಲಲ್ಲಿ ನೀವು ಹೂಡಿಕೆ ಯಂತ್ರಗಳಲ್ಲಿ ಹಣವನ್ನು ಹಾಕೋದ ಮುಖ ಮೂಲಕ ನಿಮ್ಮ ಕ್ರೆಡಿಟ್ ಸ್ಕೋರ್ನ ನೀವು ಜಾಸ್ತಿ ಮಾಡ್ಬೋದು ಎಫ್ ಡಿ ಮಾಡಿಸಿದ್ದಲ್ಲಿ ಆರ್ ಡಿ ಮಾಡಿಸಿದ್ದಲ್ಲಿ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದ್ದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹೂಡಿಕೆ ಮಾಡಿದ್ದಲ್ಲಿ ಇವೆಲ್ಲವೂ ಸಹ ನಿಮ್ಮ ಇವೆಲ್ಲವೂ ಸಹ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡುತ್ತೆ ಅನ್ನುವಂಥ ವಿಚಾರ ಯಾಕೆ ಅಂತಂದರೆ ಬ್ಯಾಂಕಿಗೆ ನಿಮ್ಮ ಬ್ಯಾಂಕು ನಿಮಗೆ ನೀಡಿದಂಥ ಒಂದು ಸಾಲದ ಹಣ ಏನಿದೆ ಆ ಸಾಲದ ಹಣದಲ್ಲಿ ಹೇಗೆ ನೀವು ಆ ಸಾಲವನ್ನು ಮರುಪಾವತಿ ಮಾಡ್ತೀರಾ ಮತ್ತೆ ಬ್ಯಾಂಕಿಗೆ ನೀವು ನೀಡ್ತೀರಾ ಅನ್ನೋದರಲ್ಲಿ ಗಮನ ಹೆಚ್ಚಾಗಿ ವಹಿಸಿಕೊಂಡಿರುತ್ತೆ ಅನ್ನೋದು ನಾವು ಇಲ್ಲಿ ಒಂದು ವಿಷಯವಾಗಿದೆ ಅದರಿಂದ ಯಾವುದೇ ಒಂದು ಸ್ವತ್ತುಗಳನ್ನು ಅಂದ್ರೆ ಆಸ್ತಿಗಳನ್ನ ಮನೆಯಾಗಿರಬಹುದು ಅಥವಾ ಬಂಗಾರ ಆಗಿರಬಹುದು ಅಥವಾ ಶೇರ್ ಆಗಿರಬಹುದು ಮ್ಯೂಚುವಲ್ ಫಂಡ್ ಆಗಿರಬಹುದು ಡಿಗಳಾಗಿರ್ಬೋದು ಇವೆಲ್ಲವನ್ನೂ ಸಹ ಆಸ್ತಿ ಅಂತ ಹೇಳಿ ಬ್ಯಾಂಕ್ ಪರಿಗಣಿಸಿ ನಿಮಗೆ ಸಾಲವನ್ನು ನೀಡುತ್ತೆ ಅನ್ನುವಂಥ ವಿಚಾರ ಆದ್ದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ನೀವು ಇಂಪ್ರೂವ್ ಮಾಡಬೇಕು ಮತ್ತೆ ನೀವು ಎಷ್ಟು ಬೇಗನೆ ನೀವು ಸಾಲಕ್ಕೆ ಅರ್ಹರಾಗಬೇಕು ಕಡಿಮೆ ಬಡ್ಡಿಯ ಸಾಲವನ್ನು ನಿಮಗೆ ರಿಯಾಯಿತಿ ದರದಲ್ಲಿ ನಿಮಗೆ ಸಾಲ ಸಿಗಬೇಕು ಅನ್ನೋ ಆಸೆ ಇದ್ದಲ್ಲಿ ನೀವು ಈ ರೀತಿಯಾದಂಥ ಹಣಕಾಸಿನ ಯಂತ್ರಗಳಲ್ಲಿ ಹೂಡಿಕೆ ಮಾಡುವ ಮುಖೇನ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನು ಹೆಚ್ಚು ಮಾಡ್ಕೊಬೋದು ಅದಕ್ಕೆ ತಕ್ಕಂತೆ ಸಹ ಸೂಕ್ತವಾದ ಆಕರ್ಷಕ ಬೆಲೆಯಲ್ಲಿ ನೀವು ಸಾಲವನ್ನು ಪಡ್ಕೊಬಹುದು ಅಂತ ಹೇಳ್ತಾ ಇದು ಈ ಕ್ರೆಡಿಟ್ ಸ್ಕೋರಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿದೆ ಈ ವಿಷಯ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಿ ನಿಮ್ಮ ಕುಟುಂಬದವರಿಗೂ ಸಹ ಈ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ತಪ್ಪದೇ ನಿಮ್ಮ ಶಿಲಾ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿರು ಎಂದು ಭಾವಿಸುತ್ತಾ ಮಾಡ್ತೀರಾ ನಂಬಿಕೆಯೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ